ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. ಸೊ ಐ ಹೋಪ್ ತುಂಬಾ 4 ದಿನದಿಂದ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಮಾಡ್ತಾರೆ ಆಪ್ಷನ್ ಎಂಟ್ರಿ ಅಂತ. ಫೈನಲ್ ರಿಲೀಸ್ ಮಾಡಿದ್ದಾರೆ, ರಿಲೀಸ್ ಮಾಡಿ ಒಂದು 1 ಅವರ್ ಆಯ್ತು. ಸೊ ನಾನು ಇವತ್ತು ಲೈವ್ ಆಗಿ ಹೆಂಗ್ ಮಾಡೋದು ಆಪ್ಷನ್ ಎಂಟ್ರಿ ತುಂಬಾ ಜನ ಡೌಟ್ಸ್ ಇತ್ತು. ಸೊ ಲೈವ್ ಆಗಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಸೊ ಎಲ್ಲರೂ KEA PGCET ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ, PGCET 2023 ಅಂತ. ಅದರಲ್ಲಿ ಫಸ್ಟ್ ಓಪನ್ ಆದ ತಕ್ಷಣ PGCET 2023 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು CET ನಂಬರ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ CET ನಂಬರ್ ನ ಕೇಳ್ತಾರೆ ಅವರು. ಸೊ ಅದ್ರೊಳಗಡೆ CET ನಂಬರ್ ನ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ. ಸೊ ಕ್ಯಾನ್ ಯು ಸಿ ಹಿಯರ್ ವೆರಿಫಿಕೇಶನ್ ಅಕ್ನಾಲೆಜ್ಮೆಂಟ್ ಸ್ಲಿಪ್, ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ CET ನಂಬರ್ ಇರುತ್ತೆ. ಸೊ ಕೆಲವೊಬ್ಬರಿಗೆ CET ನಂಬರ್ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಬೇರೆ ಇದೆ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬೇರೆ ಇದೆ. ಸೊ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಿದೆಯಲ್ಲ ಆ ಒಂದು PGCET ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ಒಂದು PGCET ನಂಬರ್ ನನ್ನ ಹತ್ರ ಇದೆ. ಸೊ ಐ ವಿಲ್ ಅಪ್ಡೇಟ್ ದಟ್ ಕ್ರೆಡೆನ್ಶಿಯಲ್ ಅಂಡ್ ಐ ವಿಲ್ ಶೋ ಯು. ಸೊ PGCET ನಂಬರ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಇದ್ ಕೇಳ್ತಾರೆ ಅವರು, ಕ್ಯಾಪ್ಚ ಕೇಳ್ತಾರೆ. ಆ ಕ್ಯಾಪ್ಚನ ಇಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಟ್ರೆ ನೆಕ್ಸ್ಟ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ನಂಬರ್ ನ ಕೇಳ್ತಾರೆ. ಸೊ ಸೇಮ್ ಅದೇ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಇರುತ್ತೆ, ಆ ಅಪ್ಲಿಕೇಶನ್ ನಂಬರ್ ನ ಕರೆಕ್ಟ್ ಆಗಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸೀಕ್ರೆಟ್ ಕೀ, ಸೇಮ್ ಅದೇ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸೀಕ್ರೆಟ್ ಕೀ ಇರುತ್ತೆ. ಸೊ ಎಲ್ರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಸ್ಲಿಪ್ ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ, ಆ ಸೀಕ್ರೆಟ್ ಕೀನ ನೀವು ಕರೆಕ್ಟ್ ಆಗಿ ಹಾಕಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ನೀವು ಏನ್ ಸೆಟ್ ಮಾಡಿರ್ತೀರ ನಿಮಗ್ ಮಾತ್ರ ಗೊತ್ತಿರುತ್ತೆ, ಆ ಪಾಸ್ವರ್ಡ್ ನ ಕೂಡ ನೀವು ಇಲ್ಲಿ ಹಾಕ್ಬಿಟ್ಟು ಮಾಡ್ಕೋಬೇಕು. ಸೊ ಯಾರಿಗೆ ಪಾಸ್ವರ್ಡ್ ನೆನಪಿಲ್ಲ, ಫಾರ್ಗಾಟ್ ಅಂಡ್ ವಿತ್ OTP, ಸೊ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬಿಟ್ಟು OTP ಬರುತ್ತೆ, ಅವಾಗ ಮತ್ತೆ ನೀವು ಅದನ್ನ ರೀಸೆಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇದೆಲ್ಲ ಕ್ರೆಡೆನ್ಶಿಯಲ್ ಹಾಕಿದ ತಕ್ಷಣ ಲಾಗಿನ್ ಮಾಡ್ಕೊಡ್ರಿ. ಸೊ ಐ ಹೋಪ್ ಏನೋ ಮಿಸ್ಟೇಕ್ ಆಗಿದೆ, ಒಂದು ನಿಮಿಷ. ಸೊ ಅಪ್ಲಿಕೇಶನ್ ನಂಬರ್, ಓಕೆ. ಒಂದು ನಿಮಿಷ ಹಾಕ್ತಿದ್ದೆ ನಾನು. ಓಕೆ, ಸೊ ಇದನ್ನ ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ನಿಮ್ದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಫೈನ್, ಈ ಕಾಲೇಜ್ ಈಗ ಒಂದು ಪೇಜ್ ಓಪನ್ ಆಯ್ತು. ಇದರೊಳಗಡೆ ಸ್ಟೂಡೆಂಟ್ ನಂಬರ್ ಮನೋಜ್, ಸ್ಟೂಡೆಂಟ್ ಹೆಸರು ಮನೋಜ್ ಅಂತ ಇದ್ದಾನೆ. ಸೊ ನೀವು ಇಲ್ಲಿ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬಹುದು, ಲಾಗಿನ್ ಹಿಸ್ಟ್ರಿ ಕೂಡ ನೋಡ್ಕೋಬಹುದು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ಮಾಡ್ಕೋಬಹುದು, ಇಮೇಲ್ ಐಡಿ ಕೂಡ ಚೇಂಜ್ ಮಾಡ್ಕೊಂಡು ಮಾಡ್ಕೋಬಹುದು. ಸೊ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮ್ಮ ಮಾಕ್ ಅಲಾಟ್ಮೆಂಟ್ ಆದಂತ ಕಾಲೇಜು ಇಲ್ಲಿ ಬಂದು ಪಬ್ಲಿಷ್ ಆಗುತ್ತೆ. ಇವಾಗ ನಮಗೆ ಇದು ನೆಸೆಸಿಟಿ ಇಲ್ಲ. ಸೊ ನಾವು ಇವಾಗ ಆಪ್ಷನಲ್ ಎಂಟ್ರಿ ನ ಡೈರೆಕ್ಟ್ ಆಗಿ ಮಾಡಬೇಕು, ಕ್ಯಾಂಡಿಡೇಟ್ ಆಪ್ಷನಲ್ ಎಂಟ್ರಿ ಅಂತ ಓಪನ್ ಮಾಡ್ತೀನಿ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಂಗೆ ಕಾಲೇಜಸ್ ಡಿಸ್ಪ್ಲೇ ಆಗ್ತಿಲ್ಲ, ಕಾಲೇಜಸ್ ಡಿಸ್ಪ್ಲೇ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಲೇಜಸ್ ಡಿಸ್ಪ್ಲೇ ಆಗ್ತಾ ಇದೆ ಅದು, ನೀವು ಅದಕ್ಕೆ ಇಲ್ಲಿ MBA ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. MBA ಇದೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೋರ್ಸ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಫಸ್ಟ್ ಆಪ್ಷನ್ ನ ಚೂಸ್ ಮಾಡಿದ ತಕ್ಷಣ ಸೊ ಕಾಲೇಜಸ್ ಡಿಸ್ಪ್ಲೇ ಆಗಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಸೊ ಇಷ್ಟು ಕಾಲೇಜಸ್ ಡಿಸ್ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಸೊ ಇಲ್ಲಿ ನಾನು ಚೂಸ್ ಮಾಡಿದಂತಹ ಕಾಲೇಜ್ ಇಲ್ಲ ಸರ್. ಸೊ ಫಸ್ಟ್ ನೀವು ಹೋಮ್ವರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ದೆ, ಹೋಮ್ವರ್ಕ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ ನಿಮ್ಗೆ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿಟಿ ಕೊಡಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಯಾವ್ಯಾವ ಕಾಲೇಜಸ್ ಇದಾವೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಕಾಲೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಾಲೇಜ್ ಓಪನ್ ಆಗುತ್ತೆ, ಅಲ್ಲಿ ಫಸ್ಟ್ ಪ್ರಿಯಾರಿಟಿನ ಅದಕ್ಕೆ ಕೊಡ್ತೀರಾ ನೀವು. ಹೌದಾ, ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ, ಸೇವ್ ಅಂಡ್ ಸಬ್ಮಿಟ್ ಅಂತ ಟೈಪ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಲೇಜ್ ಸಿಗುತ್ತೆ ನಿಮಗೆ, ಕಾಲೇಜ್ ನೇಮ್ B184MB. ಸೊ ಆಪ್ಷನ್ ಇಸ್ ಫಸ್ಟ್, ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀರಾ. ಹೌದಾ, ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕಾಲೇಜ್ ಕೋರ್ಸ್ ಯಾವ್ದು, ಕಾಲೇಜ್ ಕೋಡ್, ಕಾಲೇಜ್ ಹೆಸರು ಏನಪ್ಪ, ಮತ್ತೆ ಕೋರ್ಸ್ ಫೀಸ್ ಎಷ್ಟು. ನೋಡ್ರಿ, ಈ ಕೋರ್ಸ್ ಫೀಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಕಾಲೇಜ್ ಅಡ್ಮಿಷನ್ ಮಾಡಬೇಕು, ಈ ಕಾಲೇಜ್ ಬೇಕನ್ನೋರು 69,310 ರೂಪಾಯಿ ನೀವು ಕಾಲೇಜ್ ಫೀಸ್ ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಹೋಗ್ಬೇಕಂದ್ರೆ ಸೇಮ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಮತ್ತೆ ಲೋಡ್ ಆಗುತ್ತೆ. ಲೋಡ್ ಆಗ್ಬಿಟ್ಟು ನಿಮ್ಗೆಲ್ಲ ಕಾಲೇಜ್ ಡಿಸ್ಪ್ಲೇ ಆಗ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವ ರೀತಿ ವರ್ಕ್ ಮಾಡಿರ್ತೀರ ಆ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಸೆಕೆಂಡ್ ಪ್ರಿಯಾರಿಟಿ ಯಾವ್ದೊಂದು ರ್ಯಾಂಡಮ್ ಆಗಿರೋ ಒಂದು ಕಾಲೇಜ್ ಕೊಟ್ಟೆ ನಾನು. ಓಕೆ, ಸೊ ಇಲ್ಲೂ ಅದು ಸೇಮ್ ಬಂತು. ಸೊ ಇವಾಗ ನೋಡ್ರಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ 31,560 ರೂಪಾಯಿ ಕಾಲೇಜ್ ಫೀಸ್ ಇದೆ. ನೆಕ್ಸ್ಟ್ ಸೇಮ್ ಕೋರ್ಸ್ ಮೇಲೆ ಹೋಗ್ತೀರಾ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರ, ಅದಾದ್ಮೇಲೆ ನಿಮಗೆ ಕಾಲೇಜ್ ಲಿಸ್ಟ್ ಸಿಗುತ್ತೆ. ಸೊ ನಾನು ರ್ಯಾಂಡಮ್ ಆಗಿ ಒಂದು 4 ರಿಂದ 5 ಕಾಲೇಜಸ್ ನ ಕೊಡ್ತೀನಿ ಇವಾಗ. ಇದು 3, ಹೌದಾ, ಸೊ ಇದಕ್ಕೆ 4, ನೆಕ್ಸ್ಟ್ ಇದು 5. ಸೊ ಈ ರೀತಿ ಕೊಟ್ಟು ನಾ ಸೇವ್ ಅಂಡ್ ಸಬ್ಮಿಟ್ ಅಂತ ಮಾಡಿದ ತಕ್ಷಣನೇ, ಸೇವ್ ಅಂಡ್ ಸಬ್ಮಿಟ್ ಅಂತ ಮಾಡಿದ ತಕ್ಷಣನೇ, ಸೊ ಇಲ್ಲಿ ಕಾಣಿಸುತ್ತಾ ನಿಮ್ಗೆ ಈ ರೀತಿ ನಿಮ್ಗೆ ಸಿಗುತ್ತೆ.
ಎಲ್ಲಾನು ಓಪನ್ ಆಗಿ, ಸೊ ಎಷ್ಟೆಷ್ಟು ಕೋರ್ಸ್ ಫೀಸ್ ಎಷ್ಟು, ಕಾಲೇಜ್ ಹೆಸರೇನು, ಕಾಲೇಜ್ ಕೋಡ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಡಿಟೇಲ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ PDF ನ ನೀವು ಓಪನ್ ಮಾಡ್ಕೊಂಡ್ರೆ ನೀವು ಯಾವ್ಯಾವ ಕಾಲೇಜಸ್ ನ ಸೆಟ್ ಮಾಡ್ಕೊಂಡಿದ್ದೀರಾ ಆ ಕಾಲೇಜ್ ಎಲ್ಲಾನು ಕೂಡ ನಿಮಗೆ ಇಲ್ಲಿ ಒಂದು PDF ಫಾರ್ಮೆಟ್ ಅಲ್ಲಿ ನಿಮಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ CET ನಂಬರ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ. ಸೊ ಈ ರೀತಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಡನ್, ನೀವು ಮಾಡಿದೀರಾ ಅಂತ ಅರ್ಥ ಯಾವಾಗ. ಸೊ ನೋ ನೀಡ್ ಟು ಡೂ ಎನಿಥಿಂಗ್, ಸೇವ್ ಅಂಡ್ ಸಬ್ಮಿಟ್ ಮಾಡಿದ ತಕ್ಷಣ ಮುಗಿದು, ನೀವು ಮಾಡಿದೀರಾ ಅಂತ ಅರ್ಥ. ಇವಾಗ ನೀವು ನಾಳೆಗೆ ಬೇರೆ ಅನ್ಸುತ್ತೆ ನಿಮ್ಗೆ, ಇನ್ನೊಂದು 1 ಅವರ್ ಬೇರೆ ಅನ್ಸುತ್ತೆ, ಇಲ್ಲಪ್ಪ ನೀವು ಕಾಲೇಜ್ ಆಗಲ್ಲ ಬೇರೆ ಕಾಲೇಜ್ ಹಾಕ್ತೀನಿ ಅಂತ. ನೀವೇನ್ ಮಾಡ್ಬೇಕು, ಇಲ್ಲಿ ಓಪನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡಿಲೀಟ್ ಮಾಡ್ಬೇಕು. ಇವಾಗ ಇಲ್ಲಿ ಬ್ಯಾಕ್ ಸ್ಪೇಸ್ ಹೊಡೆದು 0 ಅಂತ ಹೊಡೆದು ಎಂಟರ್ ಅಂತ ಕೊಟ್ರೆ ಆ ಕಾಲೇಜು ಡಿಲೀಟ್ ಆಗುತ್ತೆ. ಹೌದಾ, ಡಿಲೀಟ್ ಆಗ್ತಿದ್ಯಾ? ನೆಕ್ಸ್ಟ್ 0 ಎಂಟರ್ ಹೊಡೀರಿ, ಆ ಕಾಲೇಜು ಡಿಲೀಟ್ ಆಗುತ್ತೆ, ಡಿಲೀಟ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಹಿಂಗೆ ನೀವು ವಾಪಸ್ ಡಿಲೀಟ್ ಮಾಡಬಹುದು, ಆಡ್ ಮಾಡಬಹುದು, ಪ್ರತಿಯೊಂದು ಕೂಡ ನೀವು ಇಲ್ಲಿ ಮಾಡ್ತಾ ಹೋಗಬಹುದು. ವೆರಿ ಈಸಿ ಟು ಡೂ ಇಟ್. ಫಸ್ಟ್ ಇದನ್ನೆಲ್ಲ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಡೂ ದ ಹೋಮ್ವರ್ಕ್. ಹೋಮ್ವರ್ಕ್ ಮಾಡ್ಕೊಂಡು ಕಾಲೇಜ್ ಯಾವ್ದಂತ ಫಿಕ್ಸ್ ಮಾಡ್ಕೊಂಡ್ರೆ ಆರಾಮವಾಗಿ ಮಾಡಬಹುದು, ಏನು ಕೂಡ ಸಮಸ್ಯೆ ಇಲ್ಲ. ಫೈನ್, ಸೊ ಇಷ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಮುಗೀತು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಬ್ಯಾಕ್ ಟು ಹೋಮ್ ಅಂತ ಹೇಳಿದ್ರೆ ಇಲ್ಲಿ ಅಲಾಟ್ಮೆಂಟ್ ಅಂತ ಬರುತ್ತಲ್ಲ, ಇಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ದಟ್ ಯು ವಿಲ್ ಕಮ್ ಟು ನೋ ಅವರ್ ಬ್ರೋಚರ್ಸ್. ಸೊ ಇಷ್ಟು ಆಪ್ಷನ್ ಎಂಟ್ರಿ ಮಾಡುವಂತ ಡೀಟೇಲ್ಸ್. ಸೊ ಇದ್ರ ಬಿಟ್ಟು ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ, ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ. ಕಾಲೇಜ್ ರಿಲೇಟೆಡ್ ಕೇಳ್ಬೇಡ್ರಿ, ದಟ್ ಯು ಹ್ಯಾವ್ ಟು ಡೂ ಹೋಮ್ವರ್ಕ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್. ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಇನ್ನೂ ಡಿಫಿಕಲ್ಟ್ ಫೇಸ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾರ್ಯಾರಿಗೆ ಡೌಟ್ಸ್ ಇದೆ ಕಮೆಂಟ್ ಮಾಡ್ರಿ ಅಂತ ಹೇಳಿದೆ. ಸೊ ಯಾರ್ಯಾರು ನೋಡ್ತಾರೆ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಬೇಕು, ಹೊಸ ಚಾನಲ್ ಇದೆ ನಿಮ್ಮ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್, ವಿಲ್ ಬಿ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಅಂಡ್ ಜೈ ಹಿಂದ್.